ಲಗ್ನ ಮಾಡಬೇಕೆಂದು ನಿಶ್ಚಯವಾಗಿತ್ತು. ಆದರೆ ಆತನನ್ನು ವರಿಸಲು ನೀನು ಕೂಡ ಸಮ್ಮತಿಸಿದೇನು? ಹಾಗೇನಾದರೂ ನಾನು ಆತನನ್ನು ವರಿಸಲು ಸಮ್ಮತಿಸಿ ಬಿಟ್ಟಿದರೆ ಈ ಶಶಿರೇಖೆಯು ಸಿಡಿಲಿನ ಮರಿ ಅಭಿಮನ್ಯುವಿನ ಅರ್ಧಾಂಗಿನಿ ಆಗುತ್ತದೆ ಸ್ವಾಮಿ. ಶಶಿ ಸ್ವಾಮಿ, ಕಣ್ಮಣಿಯೇ ಓ ಕಣ್ಮಣಿಯೇ ಅನುರಾಗ ದೇವತೆ, ಕಣ್ಮಣಿಯೇ ಓ ಕಣ್ಮಣಿಯೇ ಮೂಲೋಕ ಸುಂದರಿಯೇ, ಕಣ್ಮಣಿಯೇ ಓ ಕಣ್ಮಣಿಯೇ ಅನುರಾಗ ದೇವತೆಯೇ, ಕಣ್ಮಣಿಯೇ ಓ ಕಣ್ಮಣಿಯೇ ಮೂಲೋಕ ಸುಂದರಿಯೇ. ಓ ನಲ್ಲೇ ಸಪ್ತಸ್ವರದ ಗಣಿಯವಳೆ ಕಾಣದ ಸುಖವನ್ನು ತಂದವಳೆ,
ಶಶಿ. ಸಪ್ತಸ್ವರದ ಗಣಿಯವಳೆ ಕಾಣದ ಸುಖವನ್ನು ತಂದವಳೆ, ಸುಂದರನಿಗೆ ಸತಿಯಾದವಳೆ ಕಾಣದ ಸುಖವನ್ನು ತಂದವಳೆ. ಸತಿಯಾದವಳೆ ಕಾಣದ ಸುಖವನ್ನು ತಂದವಳೆ. ಬಾಬಾರೆ 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 ಬಾರೆ ನನ್ನವಳೆ. ಶಶಿ ಸ್ವಾಮಿ, ಶಶಿ ಪ್ರೇಯಸಿ, ಕಣ್ಮಣಿಯೇ ಓ ಕಣ್ಮಣಿಯೇ ಅನುರಾಗ ದೇವತೆಯೇ, ಕಣ್ಮಣಿಯೇ ಓ ಕಣ್ಮಣಿಯೇ ಮೋಲೋಕ ಸುಂದರಿಯೇ. ಗಮ ಗಮ ಗಮ್ಯಸಿದ ಗಮಕಗಳೇ ನಲ್ಲೆ ನಿನ್ನ ನಡೆಯೊಳಗೆ. ಶಶಿ ಗಮ ಗಮ ಗಮ್ಯಸಿದ ಗಮಕಗಳೇ ನಲ್ಲೆ ನಿನ್ನ ನಡೆಯೊಳಗೆ, ನಲಿದ ಸುತಿಯ ಪ್ರಾಸಗಳು ನಲ್ಲೆ ನಿನ್ನ ಮಾತೊಳಗೆ. ನಲಿದ ಶ್ರುತಿಯ ಪ್ರಾಸಗಳು ನಲ್ಲೆ ನಿನ್ನ ಮಾತೊಳಗೆ. ಬಾಬಾರೆ 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 ಬಾರೆ ನಂತೆಲುವೆ. ಸುಂದರಿ ಪ್ರಾಣೇಶ್ವರ, ಪ್ರಾಣೇಶ್ವರಿ ಪ್ರಾಣಕಾಂತ, ಶಶಿರೇಖ, ಕಣ್ಮಣಿಯೇ ಓ ಕಣ್ಮಣಿಯೇ ಅನುರಾಗ ದೇವತೆಯೇ, ಕಣ್ಮಣಿಯೇ ಓ ಕಣ್ಮಣಿಯೇ ಗೋಲೋಕ ಸುಂದರಿಯೇ, ಗೋಲೋಕ ಸುಂದರಿಯೇ ಗೋಲೋಕ ಸುಂದರಿಯೇ. ಶಶಿ ಪ್ರಾಣೇಶ್ವರ, ನನ್ನ ಪ್ರಶ್ನೆ ಅದಲ್ಲ ಶಶಿರೇಖ, ನಿನ್ನನ್ನು ಆತನಿಗೆ ಕೊಡುವುದಾಗಿ ಎಲ್ಲ ಏರ್ಪಾಡುಗಳು ನಡೆದಿದ್ದವು ಅಂದ ಬಳಿಕ ಅದಕ್ಕೆ ಗುರಿಯರ ಒಪ್ಪಿಗೆ ಒಂದೇ ಸಾಲದು, ವಯಸ್ಸಿಗೆ ಬಂದ ವಧುವರರ ಒಪ್ಪಿಗೆ ಸಹ ಅತ್ಯವಶ್ಯಕವಲ್ಲವೇ? ಯಾವ ಹಿರಿಗೆ ಒಪ್ಪಿಗೆ ಹೇಗಿದ್ದರೂ ಸದ್ಯ ಕೌರವರ ಸಂಬಂಧದಿಂದ ನನ್ನನ್ನು ಪಾರು ಮಾಡಿ ಪಾಂಡವರ ಸೊಸೆಯನ್ನಾಗಿಸಲು ತೊಟ್ಟ ನಿಂತ ನನ್ನ ಚಿಕ್ಕಪ್ಪ ಶ್ರೀಕೃಷ್ಣ ಹಾಗೂ ರುಕ್ಮಿಣಾದೇವಿಯ ಸಹಾಯವ ತಾನೆ ಸ್ವಾಮಿ. ಈ ಅಭಿಮನ್ಯು ಶಶಿರೇಖೆಯ ವಿವಾಹ ಶ್ರೀರಕ್ಷೆ. ಅಬ್ಬಾ ಎಂಥ ಚಾತುರ್ಯ ಇದೆ ನೋಡಿ ಶಶಿ. ಸೌಂದರ್ಯ ನಡೆಯಂತ ಚಾತುರ್ಯ ನುಡಿಯಂತ ಗಾಂಭೀರ್ಯ, ಎಂತ ಸೌಂದರ್ಯ ನಡೆಯಂತ ಚಾತುರ್ಯ ನುಡಿಯಂತ ಗಾಂಭೀರ್ಯ, ಎಂತ ಸೌಂದರ್ಯ ಸುಂದರಿ. ನನ್ನ ಮನ ಮಂದಿರ ದೊರೆಯ ನನ್ನ ಸ್ನೇಹ ನಂದಮಯ, ಆಗಿಸುವ ನನ್ನ ಮನ ಮಂದಿರ
ಕಥೆ ಮೃದುವಾಗಿ ಪ್ರೇಸಿ ಅನುರಾಗದ ನವರಾಗಿ ಪ್ರೀತಿಸಿ ದೇಹತೆ ಮೃದುವಾಗಿ ಪ್ರಣಯದ ಪ್ರೇಯಸಿ ನೀನಾಗಿ ನನ್ನ ಬಾಳಿಗೆ ಬೆಳಕಾಗೆ ಪ್ರಣಯದ ಪ್ರೇಯಸಿ ನೀನಾಗಿ ನನ್ನ ಬಾಳಿಗೆ ಬೆಳಕಾಗೆ ಬೆಳಗಿದೆ ಬಾಳನು ಸತಿಯಾಗಿ ಬೆಳಗಿದೆ ಬಾಳನು ಸತಿಯಾಗಿ ಎಂತ ಸೌಂದರ್ಯ ನುಡಿಯಂತ ಚಾತುರ್ಯ ನಡೆಯಂತ ಗಾಂಭೀರ್ಯ ಎಂತ ಸೌಂದರ್ಯ ದಪಮದ ಪಮಗಪ ದಪಗಮ ಕೊಂಡಾಡಬೇಕಾಗಿರೋದು ಮಾವ ಶ್ರೀಕೃಷ್ಣ ಅತ್ತೆ ರುಕ್ಮಿಣಿ ದೇವರ ಮಾತ್ರವಲ್ಲ ನಿನ್ನನ್ನು ಮದುವೆ ಮನೆಯಿಂದ ಅಪಹರಿಸಿ ತಂದು ನನಗೆ ಲಗ್ನ ಮಾಡಿಸಿದನಲ್ಲ ನನ್ನ ದೊಡ್ಡಪ್ಪ ಭೀಮಪುತ್ರ ಘಟೋತ್ಗಜ ಆತನ ಸಾಹಸವನ್ನು ಸ್ಮರಿಸಿಕೊಳ್ಳಲೇಬೇಕು ತಿಳಿಯುತ್ತೆ ಶಶಿ ಸ್ವಾಮಿ ಶಶಿರೇಖೆ ಪಾಂಡವರ ಗೃಹಿಣಿ ಆಗುವುದಕ್ಕೆ ನನ್ನ ಅಗ್ರಜ ಹಿಡಿಂಬಾಸಿತ ಚಾಣಕ್ಯತನವೂ ಕಾರಣವಲ್ಲವೇ ಬಹುಕಾಲ ತಪಗೈದೆ ಪಡೆಯಲು ನನ್ನವಳು ನೀನಾಗಲು ನನ್ನವಳು ನೀನಾಗಲು ಶಶಿ ಬಹುಕಾಲ ತಪಗೈದೆ ನಿನ್ನ ಪಡೆಯಲು ನನ್ನವಳು ನೀನಾಗಲು ನನ್ನವಳು ನೀನಾಗಲು ಓ ಬಹುಕಾಲ ತಪಗೈದೆ ನಿನ್ನ ಪಡೆಯಲು ನನ್ನವಳು ನೀನಾಗಲು ನನ್ನವಳು ನೀನಾಗಲು ಓ ಪ್ರಿಯತಮೇ ಓ ಪ್ರಿಯತಮೇ ಓ ಪ್ರಿಯತಮೇ ಓ ಪ್ರಿಯತಮೇ ನನ್ನ ಬಾಳಿನ ಜೀವವು ಈ ನನ್ನ ಪ್ರೇಮದ ರೂಪವು ನೀ ನನ್ನ ಬಾಳಿನ ಜೀವವು ಬಹುಕಾಲ ತಪಗೈದೆ ನಿನ್ನ ಪಡೆಯಲು ನನ್ನವಳು ನೀನಾಗಲು ನನ್ನವಳು ನೀನಾಗಲು ಹೇ
ಗೆಜ್ಜೆ ಮೆರವ ಮರ್ದನದಿ ನನ್ನ ಬದುಕಿನಲ್ಲಿ ಕುಣಿವ ಕಾಲ್ ಗೆಜ್ಜೆ ಮೆರವ ಮರ್ದನದಿ ನನ್ನ ಬದುಕಿನಲ್ಲಿ ಹಗಲು ಇರುಳಾಯ್ತು ಇರುಳು ಹಗಲಾಯ್ತು ನಿನ್ನ ನೆನಪಿನಲ್ಲಿ ಕಾಲ್ ಗೆಜ್ಜೆ ಮೆರವ ಮರ್ದನದಿ ನನ್ನ ಬದುಕಿನಲ್ಲಿ ಹಗಲು ಇರುಳಾಯ್ತು ಇರುಳು ಹಗಲಾಯ್ತು ನಿನ್ನ ನೆನಪಿನಲ್ಲಿ ಪ್ರಿಯತನೆ ಪ್ರಿಯತನೆ ಮಾಲೆಯಲ್ಲಿ ಮುಗುಳು ನಗೆ ಚಲ್ಲಿ ಬಂದೆ ಬೆಳಕಿನಲ್ಲಿ ಪ್ರೇಮ ಸತಿ ನಿನ್ನ ಮೆಚ್ಚಿ ಮನಸಾರೆ ಬಂದೆ ಹೃದಯದಲ್ಲಿ ಬೇಗ ಮಾಲೆಯಲ್ಲಿ ಮುಗುಳು ನಗೆ ಚಲ್ಲಿ ಬಂದೆ ಬದುಕಿನಲ್ಲಿ ಪ್ರೇಮ ಸತಿ ನಿನ್ನ ಮೆಚ್ಚಿ ಮನಸಾರೆ ಬಂದೆ ಹೃದಯದಲ್ಲಿ ಪ್ರಿಯತಮೆ ಪ್ರಿಯತಮೆ ಬಹುಕಾಲ ತಪಗೈದೆ ನಿನ್ನ ಪಡೆಯಲು ನನ್ನವಳು ನೀನಾಗಲು ನನ್ನವಳು ನೀನಾಗಲು ಸ್ವಾಮಿ ಆ ವಿಚಾರವೇನಿರಲಿ ಬನ್ನಿ ಸ್ವಾಮಿ ಕುಳಿತುಕೊಳ್ಳಿ ಶಶಿ ಏನು ಮಾಡುತ್ತಿರುವೆ ಸುಖ ಸವಿ ಪ್ರೇಮ ಬನದ ಕೋಗಿಲೆ ಸುಖ ಸವಿ ಪ್ರೇಮ ಬನದ ಕೋಗಿಲೆ ಮುಖನಲ್ಲು ನಾಚಿನಲಿವ ಚಂಚಲೆ ಸಖ ತೋಲೆಂದ ನಾನಿನ್ನ ಬಳಸಲೆ ಸುಖ ಸವಿ ಪ್ರೇಮ ಬನದ ಕೋಗಿಲೆ ಬಳಸಲೆ ಸುಖ ಸವಿ ಪ್ರೇಮ ಬನದ ಕೋಗಿಲೆ ಚಂಚಲೆ ತೋಳೆಂದನ ಬಳಸಲೆ ಸುಖ ಸವಿ ಪ್ರೇಮ ಬನದ ಕೋಗಿಲೆ Yeah.
ಪದಾರ್ಥದ ಮೇಲೆಯೂ ತಿನ್ನುವವರ ಹೆಸರನ್ನು ಭಗವಂತರು ಬರದೇ ಇರುವರು. ಅದೇ ರೀತಿ ಉತ್ತರೆಯು ಅಭಿಮನ್ಯು ಶಶಿರೇಖೆಯ ಸಂಬಂಧವು ಹೀಗೆ ಜರುಗಬೇಕೆಂದು ರಚಿಸಿರಬಾರದೇಕೆ ಸ್ವಾಮಿ? ಸತ್ಯ, ನಿನ್ನ ನುಡಿಯು ಅಕ್ಷರ ಸಹ ಸತ್ಯ. ನಿನ್ನ ಚಿಕ್ಕಪ್ಪ ಅಂದರೆ ನನ್ನ ಸೋದರ ಮಾವನದ ಶ್ರೀಕೃಷ್ಣನ ಪ್ರೇರಣೆಯಿಂದ ಕೈ ಹಿಡಿದುವ ನಿನ್ನನ್ನು ಆಗ ಉತ್ತರೆಯನ್ನು ನನ್ನೆರಡು ಕಣ್ಣುಗಳಂತೆ ಕಾಪಾಡಿಕೊಂಡೆ. ಮಾತ್ಸರ್ಯದ ಮಹಾ ನಿಪುಣ ಈ ಶೌಬಲರಾಜ ಶಕುನಿಯೊಡನೆ ನಿಮ್ಮಗಳ ಸರಸ ಸಲ್ಲಾಪ ದುರ್ಯೋಧನ
ಸುಯೋಧನ ನಿನ್ನ ಅಪಜಾದ ಅಷ್ಟೋತ್ತದ ಅಪಮೃತ್ವಿಗೆ ಅಮಂಗಳವನ್ನೇ ಆಡಿ ಗಾಂಧಾರ ವಂಶಸ್ಥರು ಅರಣವನ್ನು ತೊರೆದು ಅದೆಷ್ಟು ವರ್ಷಗಳು ಕಳೆಯಿತು ಗೊತ್ತೇ ಸುಯೋಧನ, ಅದೆಷ್ಟು ವರ್ಷಗಳು ಕಳೆಯಿತು ಗೊತ್ತೇ? ಗತಿಸಿದ ಆ ನೆನಪುಗಳು ಮರುಕಳಿಸಿ ಹನ್ನ ನೀರಿಲ್ಲದೆ ಸುನೀಗಿದವರ ಹಾಂತರ್ನಾದ ನನ್ನ ಕರುಳ ಕುಡಿಯನ್ನು ಹಿಡಿದು ಕಾಡಿಸುತ್ತಿದೆ ಸುಯೋಧನ, ಕಾಡಿಸುತ್ತಿದೆ. ಅಂದು ನನ್ನ ಕಣ್ಣುಗಳಿಗೆ ಆದ ಯಾತನೆ, ನನ್ನ ಸಹೋದರಿ ಗಾಂಧಾರಿ ದೇವಿಯ ಮಾನಸಿಕ ಯಾತನೆ ಕಂಡು ಕೇಳಿ ಈ ನನ್ನ ಶರೀರವು ಕುಂದು ಹೋಗಿಹುದು ಸುಯೋಧನ, ಕುಂದು ಹೋಗಿಹುದು. ಅಂದು ನೀನು ನನ್ನ 99 ಮಂದಿ ಸಹೋದರರನ್ನು, ನನ್ನ ಜನ್ಮದಾತನನ್ನು ಕತ್ತಲೆಯ ಕಾರಾಗೃಹದಲ್ಲಿ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರವಾದ ಶಿಕ್ಷೆಗಳನ್ನು ನೆನೆಸಿಕೊಂಡರೆ ಅಬ್ಬೋ, ನನ್ನ ಗುಂಡಿಗೆಯು ನಡುಗುತ್ತಿರುವ, ನನ್ನ ಕೈಕಾಲುಗಳು ಕಂಪಿಸುತ್ತಿರುವು, ನನ್ನ ರಕ್ತವು ಕುದಿಯುತ್ತಿರುವುದು. ಅಂದು ನೀನು ನನ್ನ 99 ಮಂದಿ ಸಹೋದರರನ್ನು, ನನ್ನ ಜನ್ಮದಾತನನ್ನು ಕತ್ತಲೆಯ ಕಾರಾಗೃಹದಲ್ಲಿರಿಸಿ ದಿನಕ್ಕೊಂದು ಇಡಿಯನ್ನ ಒಂದೇ ಒಂದು ಒರಳೆ ನೀರನ್ನು ಕೊಡುತ್ತಿದ್ದೆ ಸುಯೋಧನ, ಒಂದೇ ಒಂದು ಒರಳೆ ನೀರನ್ನು ಕೊಡುತ್ತಿದ್ದೆ. ಆ ನನ್ನ ಸಹೋದರರು ಅದೆಲ್ಲವನ್ನೂ ನನಗಾಗಿ ಕೊಡುತ್ತಾ ನಿನ್ನನ್ನು ಶಪಿಸುತ್ತಾ ನಿನಕ್ಕೊಬ್ಬೊಬ್ಬರಂತೆ ಒಬ್ಬೊಬ್ಬರಂತೆ ಹತರಾಗಿ ಹತರಾಗಿ ಹೋದರು. ಆ ದಾರುಣಿಷ್ಟವು ನನ್ನ ತುಡಿಪದಲ್ಲಿ ಅಚ್ಚಳಿದೆ ಉಳಿದು ನಿರಂತರ ರೋಷಾಗ್ನಿ ಜ್ವಾಲೆಯಿಂದ ನೊಂದು ಬೆಂದು ತೃಣವಾಗಿ ಹೋಗಿದ್ದೇನೆ ಸುಯೋಧನ, ತೃಣವಾಗಿ ಹೋಗಿದ್ದೇನೆ. ನನ್ನ ದೇಹವನ್ನು ಅಣು ಅಣುವಾಗಿ ಚುಂಡರಿಸಿದರು, ಪ್ರತಿಕಾರಕ್ಕೆ ಪ್ರತಿಕಾರ, ಸೇಡಿಗೆ ಸೇಡು ಎಂಬ ಮಾತ್ಸರ್ಯದ ಹೊರತಾಗಿ ಬೇರೆ ಯಾವ ಆಸೆ ಆಕಾಂಕ್ಷೆಗಳು ನನ್ನಲ್ಲಿಲ್ಲ. ದುರ್ವಿಧಿಯ ಅಟ್ಟಹಾಸದಿಂದ ಮೆರೆಯುತ್ತಿರುವ ದುರುಳ ದುರ್ಯೋಧನೇ ಕೇಳು, ನಾನು ಸಹ ನಿನ್ನಂತೆಯೇ 99 ಮಂದಿ ಸಹೋದರರನ್ನು ಕೂಡಿ ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿ ಸಾಮಂತ ರಾಜರುಗಳಿಂದ ಓಲೈಸಿಕೊಂಡು ರಾಜ್ಯಭಾರ ಮಾಡಬಹುದು. ಆದರೆ ನನ್ನ ಆಶಾಕಾಂಕ್ಷೆಗಳು ಗಾಳಿಗೋಪುರವಾದವು ಸುಯೋಧನ, ಗಾಳಿಗೋಪುರ ಆದವು. ನನ್ನ ಶರೀರದಲ್ಲಿ ರೋಷಾಗ್ನಿ ಜ್ವಾಲೆಯು ದಗದಗ 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 ನೆದ್ದಿದ ಜ್ವಾಲೆ ದಗದಗ 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 ನೆದ್ದಿದ ಜ್ವಾಲೆ ಅರಳಿದ ನಾವು ನೆಲವೆಲ್ಲ ಕುಡಿಯುವುದಂತು ಕುರುವಂತದಿರೋ ಅರಳಿದ ನಾವು ನೆಲವೆಲ್ಲ ಉಳಿಯುವುದಂತು ಕುರುವಂತ ದಗದಗ 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 ನೆಚ್ಚಿದ ಜ್ವಾಲೆ ಲೋಕ ಕರಾಳ ಅಮ್ಮನ ಗುರುಪತಿ ಕೆರೆಯೊಳಗಿಟ್ಟನು ಸೋಲಿಸಿ ಅಮ್ಮನ ಗುರುಪತಿ ಮತಿಯ ಕೆರೆಯೊಳಗೆ ಅಣ್ಣ ತಮ್ಮಂದಿರು ನೂರ್ವರು ನಾವು ನಮ್ಮ ಬದಕಿದು ಜನಮನೆ ಸಾವು ಅಣ್ಣ ತಮ್ಮಂದಿರು ನೂರ್ವರು ನಾವು ನಮ್ಮ ಬದಕಿದು ಜನೇ ಸಾವು ದಗದಗ 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 ನೆಚ್ಚಿದ ಜ್ವಾಲೆ ದೈತು ಲೋಕ ಕರಾಳ ನೂರ್ವರೊಳಪ್ಪನೆ ಉಳಿದೇನೆ ಈಗ ತೀರಿಸಲನ್ನು ಜನ ಸಾಲವ ಬೇಗ ಸಾಲವೇ ನ
ಊರ್ವರಲ್ಲೊಬ್ಬನೇ ಉಳಿದೆಯ ನೀಗ ತೀರಿಸಲಾಗಿಯೂ ದುರ್ಯೋಧನ ಜಂಬರವಾಗಿಯೂ ಎಂದರಿತಾಯ್ತು ಮಚಾನ ಕೌರವ ನಾಡು ಜಂಬರವಾಗಿಯೂ ಎಂದರಿತಾಯ್ತು ಮಚಾನ ಕೌರವ ದಗದಗ 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 ನೆತ್ತಿನ ಬೇಸಾಚು ಅದೇ ದಗದಗ ದಗದಗ ದಗ ದಗ ಆದರೂ ಚಿಂತೆ ಇಲ್ಲ ಆದರೂ ಚಿಂತೆ ಇಲ್ಲ ಸುಯೋಧನ ನೀನು ಯಾವ ರೀತಿ ನನ್ನ ತಮ್ಮಂದಿರನ್ನು ಕೊಲ್ಲಿಸಿದೆಯೋ ಅದೇ ರೀತಿ ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು ವಜ್ರವನ್ನು ವಜ್ರದಿಂದಲೇ ಸೇರಿಸಬೇಕು ನಿನ್ನಂತಹ ಮೋಸಗಾರನನ್ನು ಮೋಸದಿಂದಲೇ ನಾಶಪಡಿಸಬೇಕು ಎಂಬ ಹಿರಿಯ ನುಡಿಯಂತೆ ಅಡಿಗಡಿಗೋ ನಿನ್ನನ್ನು ಅಡ್ಡಗಟ್ಟಿ ಅಡ್ಡಧಾರಿಗಳದು ಅಚ್ಚಿನಾವತಿ ರಕ್ತ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲಿಯೇ ಮುಳುಗಿಸುವನು ದುರ್ಯೋಧನ ರಕ್ತದ ಕೋಡಿಯಲ್ಲಿಯೇ ಮುಳುಗಿಸು ಹೊಳಬೇಡಿ ನನ್ನಾತ ಭಾಗ್ಯ ಸಹೋದರರೇ ಹೊಳಬೇಡಿ ದುರ್ಯೋಧನನ 99 ಮಂದಿ ಸಹೋದರರ ಚಿನ್ನ ಮತ್ತ ಕರುಂಡಗಳಿಂದ ನಿಮಗೆ ನರಕದಲ್ಲಿ ನಿರಾಂಚನವನ್ನು ಮಾಡಿಸುವ ದುರ್ಯೋಧನ ನರಕದ ಭಯಂಕರ ಹಿಂಸೆಗಿಂತಲೂ ಕುರುಕ್ಷೇತ್ರದಲ್ಲಿ ಈ ಶಕುನಿಯಿಂದ ನಿನಗಾಗುವ ಹಿಂಸೆಯು ಅತಿ ಭಯಾನಕವಾಗಿರು ತಾಯಿಯ ಕಣ್ಣೀರಿನಿಂದ ತೊಯ್ದು ಗುರು ಹಿರ ರಕ್ತದಿಂದ ಕಳಂಕಿತನನ್ನಾಗಿ ಮಾಡಿ ಪುತ್ರ ಶೋಕದಿಂದ ದಹಿಸುತ್ತ ನಿನಗಾಗಿ ಒಂದೇ ಒಂದು ತೊಟ್ಟು ಕಣ್ಣೀರಿಡುವವರಲ್ಲಂತದೆ ಮಾಡಿ ನಿನಗೆ ನರಕದ ಮಾರ್ಗವನ್ನೇ ಇಟ್ಟುವುದು ಸುಯೋಧನ ನರಕದ ಮಾರ್ಗ ಇನ್ನಾರಿಗೆ ನಿನಗೆ ಶಕುನಿ ಓ ದುರ್ಯೋಧನ ಮತ್ತಿನ್ನೇನಯ್ಯ ನಿನ್ನ ವೈರಿಗಳ ಆ ಪಾಂಡವರಿಗೆ ಎನ್ನುತ್ತಿದ್ದೆ ಅಷ್ಟರಲ್ಲಿ ನೀನು ಹೀಗೆ ಬೊಬ್ಬಿಡುತ್ತಿರುವೆ ನಾನು ಮಾಡಿದ ಕಾರ್ಯವು ಯುಕ್ತವೇ ಶಕುನಿ ಚಿಂತೆ ಯಾಕೆ ಕುರುರಾಜ ಜಯದ್ರಥ ಕೃತವರ್ಮಾದಿಗಳು ಸೈನ್ಯ ಸಮೇತರಾಗಿ ಹೊರಟರೆ ಎಂದು ದೂತನು ಸಮಾಚಾರವನ್ನು ತಂದನಲ್ಲವೇ ಮಾವ ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಈ ಸುಯೋಧನನು ಅಸಹಾಯ ಶೂರನು ತನ್ನೆರಡು ತೋಳ್ಬಲಗಳಿಂದ ಪಾಂಡವರ ಸಮಸ್ತ ಸೈನ್ಯವನ್ನೇ ಎದುರಿಸಬಲ್ಲನು ಆದರೆ ಜ್ಞಾತಿ ಹಿಂಸೆ ಸ್ವಯುತ ಕಲಹ ಇದು ಉಚಿತವೇ ಶಕುನಿ ಆ ದಿನ ನಾನು ದ್ವಾರಕೆಗೆ ಹೋಗಿದ್ದಾಗ ಕೃಷ್ಣನು ಯುದ್ಧವನ್ನು ಅಧರ್ಮವೆಂದು ಎಷ್ಟೋ ವಿಧವಾಗಿ ಹೇಳಿದನು ನಾನು ನಿನ್ನ ಮೇಲಿನ ಅಭಿಮಾನದಿಂದಾಗಿ ಆತನ ಮಾತನ್ನು ನಿರಾಕರಿಸಿದನು ದುರ್ಯೋಧನ ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮವೈರಿ ಅವನ ಮಾತು ಪರಿಗ್ರಹವಲ್ಲ ಬಿಡಯ್ಯ ಅಣ್ಣ ಸಹೋದರ ಸಹೋದರ ಅಣ್ಣ ನಾನು ನೋಡಿ ಸಹೋದರ ಅಣ್ಣ ನಾನು ನೋಡಿ ಕೃಷ್ಣ ಗೈದ ಅಗ್ರಜ ಸಹೋದರ ಅಣ್ಣ ನಾನು ನೋಡಿ ಬಂದೆ ಕೃಷ್ಣ ಗೈದ ಕಾರ್ಯ ಅಗ್ರಜ ಸಹೋದರ ವಿದುರ ಮನೆಯೋಳು ಅದಮನು ತಿಂಡಿಯ ಅಗ್ರಜ ವಿದುರ ಮನೆಯೋಳು ಅದಮನು ತಿಂಡಿಯ ವಿದುರಾನ ಮನೆಯೋಳು ಅದಮನು ತಿಂಡಿಯ ವಿದುರಾನ ಮನೆಯೋಳು ಅದಮನು ತಿಂಡಿಯ ಉದರ ಬುಂದಿಸೀಗ ಉದರ ಬುಂದಿಸೀಗ ನದುಳ್ಳದೇ ಬರ್ತ
ಗೈದ ಕಾರ್ಯ ಗೈದ ಕಾರ್ಯ ಗೈದ ಕಾರ್ಯ ಕೊಲ್ಲ ಗೈದ ಪರಿಯ ನನ್ನು ನೋಡಿ ಅಣ್ಣ ಸಹೋದರ ಕೊಲ್ಲ ಗೈದ ಪರಿಯ ಎಲ್ಲವನ್ನು ನೋಡಿ ಕೊಲ್ಲ ಗೈದ ಪರಿಯ ಎಲ್ಲವನ್ನು ನೋಡಿ ಕೊಲ್ಲಗೈದ ಪರಿಯ ಎಲ್ಲವನ್ನು ಇಲ್ಲದೆ ಮನಸ್ಸು ಅಜ್ಜ ಸಹೋದರ ಇಲ್ಲದೆ ಮನಸ್ಸು ಕಲ್ಲ ನೀ ಕೂದಲಿನ ಅಣ್ಣನ ಗೈದ ಕಾರ್ಯ ಗೈದ ಕಾರ್ಯ ಗೈದ ಕಾರ್ಯ ಅಣ್ಣ ಸಹೋದರ ಕೃಷ್ಣನು ಹಸ್ತಿರಾವತಿಗೆ ಬಂದಿರುವನಂತೆ ನಾಳೆ ಪ್ರಾತಃ ಕಾಲ ನಮ್ಮ ರಾಜಸಭೆಯಲ್ಲಿ ಶಾಂತಿ ಅಜ್ಜ ಸಹೋದರ ಶಾಂತಿ ಶಾಂತಿ ಸಂಧಾನವನ್ನು ನಡೆಸುವನಂತೆ ಶಾಂತಿ ಸಂಧಾನ ಹೋಗು ಸಹೋದರ ಅತಿಥಿ ಸತ್ಕಾರಕ್ಕೆ ಸಿದ್ಧಪಡಿಸು ಅಗ್ರಜ ಸಹೋದರ ಅಗ್ರಜ ಅನ್ವಿತ ಕೇಳು ನಂದನನು ಅಗ್ರಜ ಅನ್ವಿತ ಕೇಳು ಯದು ನಂದನನು ದರಿದ್ರಾನ್ವಿತ ಗೆಳೆಯ ವಿದುರನನ್ ಸಂಧಿಸಲು ಜನಕುಡೀರಕ್ಕೆ ಹೋಗಿ ತನಗೆಂತು ಅಸದಳ ವೈ ಅಗ್ರಜ ಅಗ್ರಜ ಸಹೋದರ ದರ್ಪಿತ ಗೋಪಾಲಕನು ನಮ್ಮ ಸತ್ಕಾರವನ್ನು ಸ್ವೀಕರಿಸುವಂತಿಲ್ಲ ಆಗಲೇ ರಾಜಪ್ರಸಾದವನ್ನು ದಾಟಿ ದರಿದ್ರ ವಿದುರ ಮನೆಯನ್ನು ಸೇರಿರುವನು ಎಂತಹ ಅಗ್ರಜ ಸಹೋದರ ಎಂತಹ ಅವಹೇಳನವನ್ನ ಎಂತಹ ಅವಹೇಳನ ಇದು ಅವಹೇಳನವಲ್ಲ ಪ್ರಿಯ ಸಹೋದರ ಮತ್ತೆ ವಿದುರನಂತಹ ಭಕ್ತರು ಆತನಿಗೆ ಮತ್ತಾರಿರುವರು ಇರಬಹುದು ಈ ದಿನ ಆತನ ಸತ್ಕಾರವನ್ನು ಸ್ವೀಕರಿಸಿ ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು ಚಿಂತಿಸಬೇಡ ನಡೆ ಅಣ್ಣ ಸಹೋದರ ಎಚ್ಚರಿಕೆ ಅಣ್ಣ ಎಚ್ಚರಿಕೆ ಸಹೋದರ ಅಣ್ಣ ಎಚ್ಚರಿಕೆ ಎಚ್ಚರಿಕೆ ಗುರುಕುಲವೇ ವಿನಾಶವಾಗುವ ಕಾಲವು ಬಂದಿತು ನಿಜವಾಗಿ ಸತ್ಯವಾಗಿ ಗುರುಕುಲವೇ ವಿನಾಶವಾಗುವ ಕಾಲವು ಬಂದಿತು ಎಚ್ಚರಿಕೆ ಎಚ್ಚರಿಕೆ ಅಣ್ಣ ಎಚ್ಚರಿಕೆ 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 ಅಣ್ಣ ಎಚ್ಚರಿಕೆ ಎಚ್ಚರಿಕೆ ನಲ್ಲೇರ ಆ ಗಲ್ಲನ ಮರುವ ಅರಿಯದ ತಿಳಿಯುವ ನಲ್ಲೇರ ಆ ಗಲ್ಲನ ಮರುವ ಅರಿಯದ ತಿಳಿಯ ಎಚ್ಚರಿಕೆ ಎಚ್ಚರಿಕೆ ಅಣ್ಣ ಎಚ್ಚರಿಕೆ 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 ಅಣ್ಣ ಎಚ್ಚರಿಕೆ ಎಚ್ಚರಿಕೆ ಕೃಷ್ಣನಿಗೆ ಸತ್ಕಾರವಂತೆ ಕೃಷ್ಣನಿಗೆ ಸತ್ಕಾರವಂತೆ ನನಗೊಪ್ಪದು 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 ಸಹೋದರ ಸಹೋದರ ನೋಡಿದೆಯಾ ಮಾವ ನನ್ನ ತಮ್ಮನ ಕ್ರೋಧಾಗ್ನಿಯನ್ನು ಶಮನಗೊಳಿಸಲು ನನ್ನಿಂದಲೂ ದುಸ್ಸಾಧವೆನಿಸುವುದು ಮದಗಜಗಳೆಷ್ಟೇ ಇದ್ದರೂ ಈ ಸಿಂಹಕ್ಕೆ ಸರಿಸಾಟಿಯಾಗಿ ನಿಲ್ಲಬಲ್ಲದೆ ಎಲ್ಲಾದರೂ ಉಂಟೆ ಮಾವ ಈಗ ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸುವುದೇ ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ ಮತ್ತೆ ಅವನು ಹಾಗೆ ಬಂದಿದ್ದರೆ ಈ ನಿನ್ನ ರಾಜವೈಭೋಗವನ್ನು ತೃಣೀಕರಿಸಿ ಆ ದಾಸಿ ಪುತ್ರ ವಿದುರನ ಮುಡುಕು ಜೋಪಡಿಯನ್ನು ಸಹಿಸುತ್ತಿದ್ದನೆ ಆರಂಭದಲ್ಲಿಯೇ ಸಹಿಸಲಾಗದ ಅಪಮಾನ ಇದನ್ನು ನೀನು ಹೇಗೆ ತಾನೇ ಸಹಿಸುವೆ ಸುಯೋಧನ ಮಾವ ಕೃಷ್ಣನಲ್ಲಿ ನಿನಗಿಷ್ಟೊಂದು ದ್ವೇಷ ಬೇಕೇ ಶಕುನಿ ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪನು
ಭಾರತ ಖಂಡದಲ್ಲಿ ಕ್ಷತ್ರಿಯರನ್ನು ನಿರ್ಮೂಲ ಮಾಡಲೆಂದೇ ಅವತರಿಸಿದರು. ಯಾರು ಅವನನ್ನು ಭಗವಂತನೆಂದು ಪೂಜಿಸುವರೋ ಅವರನ್ನೇ ಅವನು ನಿರ್ನಾಮ ಮಾಡುವನು. ಮಾವ, ಹಾಗಾದರೆ ನನ್ನನ್ನು ಬಂತ, ಶಿಶುಪಾಲ, ಜರಾಚಂದ ಇವರು ನನಗೆ ಎಂತಹ ಮಿತ್ರರಾಗಿದ್ದರು. ಎಂತಹ ಮಿತ್ರ ಆಗಿದ್ದರಲ್ಲವೇ ಮಾವ. ಕಾರಣವಿಲ್ಲದೆ ಕಂಸನನ್ನು ವಧಿಸಿ ನೆಪ ಮಾತ್ರಕ್ಕೆ ಹಣ್ಣು ಮುದುಕನಾದ ಉಗ್ರಸೇನನ್ನು ಸಿಂಹಾಸನದ ಮೇಲೆ ಕೂರಿಸಿ ಸಹೋದರರನ್ನು ಸುರಪಾನದಿಂದ ಪಾನಮುಕ್ತರನ್ನಾಗಿ ಮಾಡಿ ರಾಜಲಕ್ಷ್ಮಿಯನ್ನು ತಾನೇ ವಶಪಡಿಸಿಕೊಂಡನು. ಇಂಥವನ ಮಾತಿಗೆ ಮನ್ನಣೆಯೇ ಸುಯೋಧನ. ಮಾವ, ಹಾಗಾದರೆ ನನ್ನಂದು ಆ ದಿನ ದ್ವಾರಕೆಗೆ ಏಕೆ ಕಳುಹಿಸಿದೆ? ಆ ಯದು ನಂದನ ಬಾಗಿಲಲ್ಲಿ ನಿಂತು ಸಹಾಯವನ್ನು ಬೇಡುವುದು ಈ ದುರ್ಯೋಧನಿಗೆ ಉಚಿತವಾದ ಕಾರ್ಯವಾದೀತೆ? ಅದಕ್ಕೊಂದು ಉದ್ದೇಶವಿತ್ತು ಸುಯೋಧನ. ಏನಾ ಉದ್ದೇಶ? ಸೋಳ ಸ್ವಲ್ಪ ವಿಷದವನ್ನು ಕಿತ್ತು ಕಿತ್ತು ಬಳಿಕ ಅದರೊಡನೆ ಸರಸವಾಡಬಹುದಲ್ಲವೇ? ಹೌದು ಮಾವ. ಕೃಷ್ಣನಿಗಿಂತ ಅವನ ವಿಜಯೋನ್ಮತ್ತ ಯಾದವ ಸೈನ್ಯ ನಿನಗೆ ಹೆಚ್ಚು ಅವಶ್ಯಕವಾಗಿತ್ತು. ಕೃಷ್ಣನೇನಾದರೂ ಸೈನ್ಯ ಸಮೇತನಾಗಿ ನಿನ್ನ ಪಕ್ಷವನ್ನು ವಹಿಸಲು ಇಚ್ಛಿಸಿದ್ದರೆ ಕೃಷ್ಣ ನೀನು ಬೇಡ, ನಿನ್ನ ಸೈನ್ಯ ಮಾತ್ರ ಬೇಕು ಎಂದು ನೀನು ನಿಸ್ಸಂಕೋಚವಾಗಿ ಹೇಳಬೇಕಾಗಿತ್ತು. ಆದರೆ ಅರ್ಜುನನು ನಿನ್ನನ್ನು ಆ ಸಂಕಟದಿಂದ ಬೇರೆ ಮಾಡಿದನು ಸುಯೋಧನ. ಮಾವ, ಕೃಷ್ಣನು ನೀನು ಹೇಳಿದಂತಹ ವಂಚಕನೇ ಇರಬಹುದು. ಆದರೆ ಆತನ ಮೇಲಿನ ದ್ವೇಷದಿಂದಾಗಿ ಆ ಬಡ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ. ಪಾಂಡವರು 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 ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದಯ್ಯ. ಏಕೆ? ಅವರೆಲ್ಲರೂ ಅವನ ಆಜ್ಞಾಧಾರಕರು. ಕೃಷ್ಣನೆಲ್ಲಿರುವನು, ಪಾಂಡವರು ಅಲ್ಲೇ ಇರುವು. ನೀನೇನಾದರೂ ಅವನ ಮಾತಿಗೆ ಸಮ್ಮತಿಸಿ ಆಶ್ರಯವನ್ನು ಕೊಟ್ಟೆಯಾದರೆ ಕೊಟ್ಟೆಯಾದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣ. ಮತ್ತಿನ್ನೇನಯ್ಯ, ಪಗಡೆಯಾಡಿ ಸೋತಾಗಲೇ ಅವರಿಗೆ ರಾಜ್ಯದ ಮೇಕಲು ಅದು ನಷ್ಟವಾಯಿತು. ಪುನಃ ಅವರದನ್ನು ಹೊಂದುವುದೆಂದರೇನು? ಕುರು ವೀರರಿಂದ ಅನುರಕ್ತದಾದ ಕುರುಭೂಮಿಯ ರಾಜಲಕ್ಷ್ಮಿಯನ್ನು ಭಿಕ್ಷುಕರ ಯಾಚನಾಡಿಯಲ್ಲಿದು ಉಚಿತವೇ ಸುಯೋಧನ. ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸುವುದಾದರೆ ರಣಾಂಗಣದಲ್ಲಿ ಶರಣಿಯಲ್ಲಿ. ಅದನ್ನು ಬಿಟ್ಟು ಮೇಲಿಂದ ಮೇಲೆ ಈ ದೇನ್ಯರುತ್ತಿಯ ಕೈಯ ದೇಹಿ ದೇಹಿ ಎಂದು. ಸರಿಯಾದ ಮಾತು ಸೋಬಲ ರಾಜ. ನಿನ್ನ ಬರಿಸಿದ ಭೀಮನ ಮದವನ್ನು ಮುರಿಯುವೆ ನಾಂ. ಪಾಪ ಪಾಪ ಬರಿಸಿಯ ಬರಿಸಿದ ಭೀಮನ ಮದವನ್ನು ಮುರಿಯುವೆ ನಾಂ. ಚಲದಂಕ ಮಲ್ಲನೆಂದೆನ ಪೈ ಕೌರವನೆದುರ ಹಾರ್ ಬರಿಸಿಯ ಬರಿಸಿದ ಭೀಮನ ಮದವನ್ನು ಮುರಿಯುವೆ ನಾಂ. ಪಾಂಡು ಪುತ್ರರಂ ಪರಭವಗೊಳಿಸಿ ಕ್ಷೇತ್ರಗಳು ಜಯವನ್ನು ಗಳಿಸಿ. ಪಾಂಡು ಪುತ್ರರಂ ಪರಭವಗೊಳಿಸಿ ಕ್ಷೇತ್ರದಲ್ಲಿ ಜಯವನ್ನು ಗಳಿಸಿ ಚಂದ್ರ ವಂಶದ ಕೀರ್ತಿಯನ್ನು ಯುಗ ಯುಗದ ಶಾಶ್ವತಗೊಳಿಸಿ. ಚಂದ್ರ ವಂಶದ ಕೀರ್ತಿಯನ್ನು ಯುಗ ಯುಗದ ಶಾಶ್ವತಗೊಳಿಸಿ. ಭರತ ಕಂಡದಳು ಮಿಗಿದೆನಿಸಿ ಬಾಳುವೆ ಭರತ ಕಂಡದಳು ಮಿಗಿಲೆನಿಸಿ ಬಾಳುವೆ ಆರ್ಭರಿಸಿ ಅಬ್ಬರಿಸಿದ ಭೀಮನ ಮದವನ್ನು ಮುರಿಯುವೆ ನಾಂ. ಚಲದಂಕ ಮಲ್ಲನೆಂದೆನು ಪೈ ಕೌರವನೆದು ಆರ್ಭರಿಸಿ ಅಬ್ಬರಿಸಿದ ಭೀಮನ ಮದವನ್ನು ಮುರಿಯುವೆ ನಾಂ. ಮಾವ, ನಿನ್ನ ಸಲಹೆ ಹೊರತಾಗಿ ಈ ದುರ್ಯೋಧನ ಮತ್ತ ಕಾರ್ಯವನ್ನು ಮಾಡುವುದಿಲ್ಲ. ಅರೇ ಮಾವ ಹೋಗೋಣ. ಅಡೇ ಅಡೇ ನಡೇ ನಡೇ ಕುರುಕುಲದ ಕಳಂಕ ಸ್ವರೂಪನೇ ನಡೇ. ನನ್ನ ಸಲಹೆ ನನ್ನ ಸಲಹೆ ಎಲ್ಲೆಲ್ಲವೋ ಕುರುಡನ ಮಗನೇ ಎಂದು ನಾನು ನಿಮ್ಮಪ್ಪನ ಮನೆಗೆ ನನ್ನ ಈ ಎಡಹಾಲಿಟ್ಟರು ಒಂದೇ ನಿನ್ನ ಮನೆಗೆ ಕಾಗೆ ನುಗ್ಗಿದಂತಾಯಿತು ಎಂದು ನನ್ನ ರಕ್ತರೇಷಗಳು ನಿನ್ನಿಂದೆ ಸರಿದಾಡಿದವು. ಒಂದೇ ಕುರುವಂಶ ನಿರ್ವಂಶ ದುರ್ಯೋಧನ ಶಕುನಿ ಎಂಬ ಮೂರಕ್ಷರದ ಅರ್ಥ ಗೊತ್ತೇ ಮರುಳೆ? ಶ ಎಂದರೆ ಶಪಥ ಮಾಡಿ, ಊ ಎಂದರೆ ಕುರುಕ್ಷೇತ್ರ ಯುದ್ಧದಲ್ಲಿ ಗೌರವರನ್ನು, ನೀ ಎಂದರೆ ನಿಮ್ಮವರಿಂದಲೇ ನಿನ್ನನ್ನು ನಿಡಾಮ ಮಾಡುವೆ. ದುರ್ಯೋಧನ
ಭೋರ್ಗರವ ಬಿರುಗಾಳಿ ಸೇಡಿನ ಕಾರ್ಮೋಡಗಳನ್ನೇ ಬಿಡುತ್ತದೆ. ಆರ್ ಬಡಿದುವ ಗುಡುಗು ಸಿಡಿಲುಗಳನ್ನು ಧರೆಗಿಳಿಯುವಂತೆ ಮಾಡಿ ಕುರುಕ್ಷೇತ್ರದ ರಣಭೂಮಿಯನ್ನು ರಕ್ತದ ಮಡುವಿನಲ್ಲಿ ಮಳುಗಿಸಿ ರಕ್ತ ಚಿತ್ತವಾದ ನಿನ್ನ ರುಂಡ ಮುಂಡಗಳನ್ನು ಎಂದು ನಾನು ನೋಡುವೆನೋ. ಒಂದೇ ನನ್ನ ಮನಸ್ಸಿಗೆ ಶಾಂತಿ, ಒಂದೇ ನನ್ನ ಮನಸ್ಸಿಗೆ ನೆಮ್ಮದಿ, ಒಂದೇ ನನಗೆ ಆನಂದ. ಆನಂದ ಆನಂದ ಈ ಚಕುಂದಿಗೆ ಪರಮಾನಂದ, ಆನಂದ ಆನಂದ ಈ ಚಕುಂದಿಗೆ ಪರಮಾನಂದ. ಗುರು ಪಾಂಡವರ ಸಂಗ್ರಾಮ ಗುರುಕುಲವೆಲ್ಲವೂ ನಿನ್ನಾಮ, ಪಾಂಡವರಿಗೆ ಜಯವೋ ಕೌರವರಿಗೆ ಬಜಯವೋ. ಪಾಂಡವರಿಗೆ ಜಯವೋ ಕೌರವರಿಗೆ ಬಜಯವೋ. ಆನಂದ ಆನಂದ ಚಕುನಿಗೆ ಪರಮಾನಂದ. ಕುರಿಗಳ ಕೋಪಿಸುವೆ ಅರಕದಿ ಅವುಗಳ ಬಲಿ ಕೊಡುವೆ, ಕೌರವ ಕುರಿಗಳ ಕೋಪಿಸುವೆ ಅರಕದಿ ಅವುಗಳ ಬಲಿ ಕೊಡುವೆ. ಗೌತನ ನೀಡುವೆ ಸೋದರರೇ ನಿಮ್ಮನಿ ಇಲ್ಲಿ ನೀವುಗಳು, ಸೋದರರೇ ಔತನ ನೀಡುವೆ ಸೋದರರೆ ನೆಮ್ಮದಿ ಎಂದಿರಿ ನೀವುಗಳು. ಆನಂದ ಆನಂದ ಚಕುನಿಗೆ ಪರಮಾನಂದ. ಸರ್ಪದ ಎಡೆ ಮೇಲೆ ಸರಸವನಾಡಲು ಬಯಸುವೆಯ, ಹೇಳಿನ ಸರ್ಪದ ಎಡೆ ಮೇಲೆ ಸರಸವನಾಡಲು ಬಯಸುವೆಯ. ಇಂದ ವಿನಾಶವ ಆನಂದವನ ಆನಂದ ಆನಂದ ಈ ಚಕುನಿಗೆ ಪರಮಾನಂದ. ಕುರುಕ್ಷೇತ್ರದಿಂದ ಈ ಕುರುಕ್ಷೇತ್ರದಿಂದ ಈ ಕುರುಕ್ಷೇತ್ರದಿಂದ